यूट्यूब चैनल स्टडी विद परशुराम स्वागत इवत्तु द्वितीय भाषे इंग्लिश पद्य इदे झार्स कुवेंपु अंत पद्यद पट्टु इंपार्टेंट आगिरतक्कंत एमसीक्यूज मॉडल मल्टिपल चॉइस क्वेश्चन तंदिदीनि सो होप एग्जामिनेशन दृष्टियिंद तुंबाने इंपार्टेंट इदावे इल्लिवरेगे नानु इंग्लिश अपलोड माडिरतक्कंत वीडियोगळ लिंक अन्नु ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದೆ ಮತ್ತು ಮೇಲೆ ಕೂಡ SSLC ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಸಜೆಸ್ಟ್ ಆಗ್ತಾ ಇದೆ ಅದನ್ನ ಒತ್ತಿ ತಾವುಗಳು ನೋಡಬಹುದು ಸೋ ಶುರು ಮಾಡೋಣ ಝಾಸ್ ಪೋಯಮ್ 2 ಅಂತಕಂತ ಪದ್ಯದ ಬಹು ಮುಖ್ಯವಾಗಿರತಕ್ಕಂತ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅನ್ನು ಕ್ವೆಶ್ಚನ್ ನಂಬರ್ 1 ಹಿಸ್ ರನ್ ಡೌನ್ ಶೂಸ್ ಹ್ಯಾವ್ ಪೇಪರ್ ಇನ್ देम ದಿಸ್ ಸಜೆಸ್ಟ್ ದ ಝಾಸ್ ಪ್ಲೇಯರ್ ಅಂತ ಇದೆ ಆಪ್ಷನ್ಸ್ ಹ್ಯಾಡ್ ಕಮ್ ರನ್ನಿಂಗ್ ವಾಸ್ ಪೂವರ್ ವಾಸ್ ಅ ಗುಡ್ ಸ್ಪೋರ್ಟ್ಸ್ಮನ್ Kept his notes in his shoes and tied them. So the right option is was poor is the correct. Question number 2. His wrinkled old face so full of the weariness of living. These lines show that the jazz player was an old man full of worries of life, old but cheerful, an old man tired of living, tired of his wrinkles. So. ಎರಡನೇದು ಸರಿಯಾದ ಉತ್ತರ ಬರುತ್ತೆ ಆಪ್ಷನ್ ಎ ಆನ್ ಓಲ್ಡ್ ಮ್ಯಾನ್ ಫುಲ್ ಆಫ್ ವರೀಸ್ ಆಫ್ ಲೈಫ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಕ್ವೆಶ್ಚನ್ ನಂಬರ್ 3 ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್ ನೋ ನಾಟ್ ಈವನ್ ಅ ಬ್ಲ್ಯಾಕ್ ಮ್ಯಾನ್ ಹಿಯರ್ ದ ಪೋಯಟ್ ಈಸ್ ಲೈಕ್ ಅಂತ ಇದೆ ಅ ಪ್ರೀಚರ್ ಅ ಬರ್ಡ್ ಅ ವೈಟ್ ಮ್ಯಾನ್ ಆನ್ ಆನ್ಸಿಯಂಟ್ ಮ್ಯಾರಿನರ್ ಅಂತ ಇದೆ ಸೊ ಆಪ್ಷನ್ ನಂಬರ್ ಮೂರರಲ್ಲಿ ಪ್ರಶ್ನೆ ಸಂಖ್ಯೆ 3ರ ಸರಿಯಾದ ಉತ್ತರ ಬರುತ್ತೆ ಅ ಬರ್ಡ್ ಅಂತಕಂತದ್ದು ಅಂದ್ರೆ ಹಿ ಈಸ್ ನೋ ಲಾಂಗರ್ ಅ ಮ್ಯಾನ್ ನೋ ನಾಟ್ ಈವನ್ ಅ ಬ್ಲ್ಯಾಕ್ ಮ್ಯಾನ್ ಹಿಯರ್ ದ ಪೋಯಟ್ ಈಸ್ ಲೈಕ್ ಅ ಬರ್ಡ್ ಅಂತಕಂತದ್ದು ಮೂರು ಕ್ವೆಶ್ಚನ್ ನಂಬರ್ 4 ದ ಇನ್ಸ್ಟ್ರುಮೆಂಟ್ ದಟ್ ಈಸ್ ಹ್ಯಾಂಗಿಂಗ್ ಅಕ್ರಾಸ್ ದ ಚೆಸ್ಟ್ ಆಫ್ ಜಾಸ್ ಪ್ಲೇಯರ್ ಇಸ್ ಅಂತ ಇದೆ ಎ ಫ್ಲೂಟ್ ಬಿ ಸಾಕ್ಸೋಫೋನ್ ಸಿ ಡ್ರಮ್ ಡಿ ಗಿಟಾರ್ ಸೋ ಸಾಕ್ಸೋಫೋನ್ ಅಂತಕಂತದ್ದು ಸರಿಯಾದ ಉತ್ತರ ಇತ್ತು ದ ಇನ್ಸ್ಟ್ರುಮೆಂಟ್ ದಟ್ ಈಸ್ ಹ್ಯಾಂಗಿಂಗ್ ಅಕ್ರಾಸ್ ದ ಚೆಸ್ಟ್ ಆಫ್ ದ ಜಾಸ್ ಪ್ಲೇಯರ್ ಇಸ್ ಸಾಕ್ಸೋಫೋನ್ ಮೂರು ಕ್ವೆಶ್ಚನ್ ನಂಬರ್ 5 ದ ಜಾಸ್ ಪ್ಲೇಯರ್ ಈಸ್ ಕನ್ವೇಯಿಂಗ್ ಮ್ಯೂಸಿಕಲ್ ಮೆಸೇಜಸ್ ಬ್ಲ್ಯಾಕ್ ಮ್ಯಾಜಿಕಲ್ ಮೆಸೇಜಸ್ ಎಥಿಕಲ್ ಮೆಸೇಜಸ್ ಬ್ಲ್ಯಾಕ್ ಗೋಸ್ಪೆಲ್ ಆಫ್ ಜಾಸ್ ಅಂತ ಇದೆ ಸೊ ಆಪ್ಷನ್ ನಂಬರ್ 5 ದ ಜಾಸ್ ಪ್ಲೇಯರ್ ಈಸ್ ಕನ್ವೇಯಿಂಗ್ ಅಂತಕ್ಕಂಥದ್ದು ಬ್ಲ್ಯಾಕ್ ಗೋಸ್ಪೆಲ್ ಆಫ್ ಜಾಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮೂರು ಕ್ವೆಶನ್ ನಂಬರ್ 6 ದ ಜಾಸ್ ಪ್ಲೇಯರ್ ಈಸ್ ಕಂಪೇರ್ಡ್ ಟು ಆನ್ ಆನ್ಸಿಯಂಟ್ ಮ್ಯಾರಿನರ್ ಸಿಪ್ ಬರ್ಡ್ ಇನ್ಸ್ಟ್ರೂಮೆಂಟ್ ಸೊ ದ ಜಾಸ್ ಪ್ಲೇಯರ್ ಈಸ್ ಕಂಪೇರ್ಡ್ ಟು ಆನ್ ಆನ್ಸಿಯಂಟ್ ಮ್ಯಾರಿನರ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಕ್ವೆಶನ್ ನಂಬರ್ 7 Jazz player's face was mild and energetic, old and cheerful, old and wrinkled, strong and angry. So seventh dal banbitu Jazz player's face was option number C old and wrinkled is the correct answer. Question number 8 The jacket that the jazz player was wearing helped him to look handsome. Held his sagging stomach in, tells us that he is a jazz musician, tells us about his dressing sense ಅಂತ ಇದೆ ಸೊ ಏಟದಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಏನಾಗುತ್ತಪ್ಪ ಅಂತಂದ್ರೆ ಆಪ್ಷನ್ ಬಿ ಹೆಲ್ಡ್ ಹೀಸ್ ಸ್ಯಾಗಿಂಗ್ ಸ್ಟಮಕ್ ಇನ್ ಅಂತ ದ ಜಾಕೆಟ್ ದ್ಯಾಟ್ ದ ಜಾಸ್ ಪ್ಲೇಯರ್ ವಾಸ್ ವಿಯರಿಂಗ್ ಹೆಲ್ಡ್ ಹೀಸ್ ಸ್ಯಾಗಿಂಗ್ ಸ್ಟಮಕ್ ಇನ್ ಮೂರು ಕ್ವಶನ್ ನಂಬರ್ 9 ನೌ ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಆಫ್ ಸ್ಕ್ರೀಮಿಂಗ್ ನೋಟ್ಸ್ ಆ್ಯಂಡ್ ಚೋರ್ಸ್ These lines suggest that the jazz player options are was shooting very loudly B had an old saxophone C wanted to be louder than other players wanted to convey a message through the music ಅಂತ ಇದೆ Now preaching it with words of screaming notes and chords these lines suggest that the jazz player ಆಪ್ಷನ್ ನಂಬರ್ ಡಿ ವಾಂಟೆಡ್ ಟು ಕನ್ವೇ ಅ ಮೆಸೇಜ್ ಥ್ರೂ ಹೀಸ್ ಮ್ಯೂಸಿಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು ಮೂರು ಕ್ವೆಶನ್ 10 ಏನಿದೆ ಅಂತಂದ್ರೆ 10th ಕ್ವೆಶನ್ ಜಾಸ್ ಪ್ಲೇಯರ್ಸ್ ಮ್ಯೂಸಿಕ್ ಅಂತ ಇದೆ ಸೊ 10th ದಲ್ಲಿ ಜಾಸ್ ಪ್ಲೇಯರ್ಸ್ ಮ್ಯೂಸಿಕ್ ಮೇಡ್ ಹಿಮ್ ಫಾರ್ಗೆಟ್ ಮ್ಯೂಸಿಕ್ ಮೇಡ್ ಹಿಮ್ ಫೀಲ್ ಒನ್ ವಿತ್ ಹೀಸ್ ಮ್ಯೂಸಿಕ್
changed him into a real bird, made him rich. So jazz player's music made him feel one with his music ಅಂತಕ್ಕಂತದ್ದು ಸರಿಯಾದ ಉತ್ತರ ಇತ್ತು 3 to 11th question ಏನಿದೆ ಅಂತಂದ್ರೆ when the jazz player starts the play music he forgets his miseries he is reminded of his miseries he accepts his miseries he does not care for his miseries so 11 ರ ಸರಿ ಉತ್ತರ ಏನಿದೆ ಅಂದ್ರೆ when the jazz player start to play music so 11 option a he forgets his miseries ಅಂತಕಂತದ್ದು ಸರಿಯಾದ ಉತ್ತರ ಇತ್ತು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಠ ಮತ್ತು ಪದ್ಯದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಹಾಕಿದ್ದೀವಿ ಒಂದ್ಸರಿ ನೋಡಿದರೆ ಪಾಠದ ಮೇನ್ ಕನ್ಸೆಪ್ಟ್ ಏನಿದೆ ಅಂತಂದರೆ ನಿಮಗೆ ಗೊತ್ತಾಗುತ್ತೆ ಸೊ ಅಷ್ಟೇ ಅಲ್ಲದೆ ಪುಸ್ತಕಗಳನ್ನು ಸಹಿತ ಓದಿ ಯಾಕಂದರೆ ನೀವು ಪುಸ್ತಕ ಓದೋದು ಕೂಡ ನಿಮಗೆ ಒಂದು ಅನುಕೂಲನೇ ಇದೆ ಅದೇ ಥರನಾಗಿರ್ತಕ್ಕಂಥ ಬೇರೆ ಬೇರೆ ಒಂದು ಡಿಸ್ಟಿಕ್ ಆಗಿರ್ಬೋದು ಬೋರ್ಡ್ನಿಂದ ರಿಲೀಸ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ಸ್ಗಳನ್ನು ಅವೆಲ್ಲವುಗಳನ್ನು ಕೂಡ ನೀವು ಏನು ಮಾಡಬೇಕಪ್ಪ ಅಂತಂದರೆ ರೆಫರನ್ನು ಮಾಡಲೇಬೇಕು ಸೊ ಅವಾಗ ಮಾತ್ರ ನಿಮಗೆ ಏನಾಗ್ತದೆ ಒಂದು ತರನಾಗಿರ್ತಕ್ಕಂಥ ಏನಾಗ್ತದೆ ಕನ್ಸೆಪ್ಟ್ ಕ್ಲಿಯರ್ ಆಗ್ತದೆ ಜೊತೆ ಜೊತೆಗೆ ಹೆಚ್ಚು ಧ್ಯಾನನೂ ಕೂಡ ನಿಮಗೆ ಅರ್ಜಿತ ಆಗಲಿಕ್ಕೆ ಸಾಧ್ಯ ಆಗ್ತದೆ ಸೊ ಭಾಳ ಒಂದು ಈ ಥರ ಇರ್ತಕ್ಕಂಥದ್ದು ಒನ್ ಆಫ್ ಗೋಲ್ಡನ್ ಅಪರ್ಚುನಿಟಿ ಪೀರಿಯಡ್ ಅಂತ ಹೇಳ್ಬೋದು ಯಾಕೆಂದರೆ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ಸಲ್ಲಿ ಏನಿರುತ್ತೆ ಅಂತಂದರೆ ನೀವು ಚೆನ್ನಾಗಿ ಓದಿದ್ದೇ ಆದರೆ ಸೊ ನಿಮ್ಮಲ್ಲಿ ನಾಲೆಜ್ ಇದ್ದಿದ್ದೇ ಆದರೆ ನೀವು ಖಂಡಿತವಾಗಿ ಏನು ಮಾಡ್ಬೋದಪ್ಪ ಅಂದರೆ ಉತ್ತಮ ಅಂಕಗಳನ್ನು ಗಳಿಸೇ ಗಳಿಸ್ತೀರಿ ಬಟ್ ನಿಮಗೆ ಏನಾಗಬೇಕಪ್ಪ ಅಂತಂದರೆ ಆ ಒಂದು ಕನ್ಸೆಪ್ಟ್ ಕ್ಲಿಯರ್ ಇರಬೇಕು ಇಫ್ ಯು ಹ್ಯಾವ್ ಕನ್ಸೆಪ್ಟ್ ನಿಮ್ಮ ಕಡೆ ಕನ್ಸೆಪ್ಟ್ ಇತ್ತಂತಂದರೆ ನೀವು ಖಂಡಿತವಾಗಿ ಏನು ಮಾಡ್ತೀರಪ್ಪ ಅಂತಂದರೆ ಅಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸ್ತೀರಿ ಇಲ್ಲಾಂದರೆ ಗಳಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಅದಕ್ಕಾಗಿ ನಾವಿಲ್ಲಿ ನಿಮಗೆ ಹೇಳ್ತಕ್ಕಂಥದ್ದು ಕನ್ಸೆಪ್ಟ್ಸ್ ಏನಪ್ಪ ಅಂತಂದರೆ ಚೆನ್ನಾಗಿ ಓದಿ ವಿಡಿಯೋಗಳನ್ನು ನೋಡ್ತಾ ಇರಿ ನಾಟ್ ಓನ್ಲಿ ಇಂಗ್ಲೀಷ್ ನಾವು ಆಲ್ ಸಬ್ಜೆಕ್ಟ್ ವಿಡಿಯೋಗಳನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ಓಕೆ ಕನ್ನಡ ಹಿಂದಿ ಇಂಗ್ಲೀಷ್ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ಒಂದು ಬಿಟ್ಟು ನಮ್ಮ ಎರಡು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಸ್ಟಡಿ ವಿತ್ ಪರಶುರಾಮ್ ಆಗಿರ್ಬೋದು ಮತ್ತು ಸ್ಮಾರ್ಟ್ ವರ್ಕ್ ಎರಡನ್ನೂ ಕೂಡ ತಾವು ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಇದರಿಂದ ಖಂಡಿತವಾಗಿ ನೀವು ಏನಾಗ್ತಾರಪ್ಪ ಅಂತಂದರೆ ಒಳ್ಳೆಯ ಮಾರ್ಕ್ಗಳನ್ನು ತೆಗೆದುಕೊಳ್ತೀರಿ ಅಂತ ಹೇಳ್ತಾ ಇದ್ದೀವಿ ಸೊ ಎರಡವರ ಚಾನಲ್ಗಳ ಲಿಂಕ್ಗಳನ್ನು ಇಲ್ಲಿ ಇದೆ ಸೊ ಫಸ್ಟ್ ಒನ್ ಎಲ್ರಿಗೂ ಕೂಡ ಥ್ಯಾಂಕ್ಸನ್ನು ಹೇಳೋಣ ಯಾಕಂದರೆ ನೀವು ನಮ್ಮ ವಿಡಿಯೋಗಳನ್ನು ಮ್ಯಾಕ್ಸಿಮಮ್ ನಂಬರಲ್ಲಿ ನೋಡ್ತಿರಲ್ಲ ಸೊ ಅದು ಒಂದು ಥ್ಯಾಂಕ್ಸ್ ಬಟ್ ವರಿ ಏನಂತಂದರೆ ನೀವು ನಮಗೆ ಅಷ್ಟು ಲೈಕ್ ಮಾಡೋದಿಲ್ಲ ಯಾಕಂದರೆ ಇಷ್ಟೊಂದು ಸಮಯದ ಮಧ್ಯದಲ್ಲಿಯೂ ಕೂಡ ನಾವು ನಿಮಗೆ ವಿಡಿಯೋಗಳನ್ನು ಮಾಡ್ತೀವಿ ಅಂತಂದರೆ ನಿಮ್ಮ ಲೈಕ್ ನಮಗೆ ಒಂದು ಇನ್ಸ್ಪಿರೇಷನ್ ಇರುತ್ತೆ ಸೊ ಪ್ಲೀಸ್ ಲೈಕ್ ದ ವಿಡಿಯೋ ನಿಮ್ಮ ಲೈಕ್ಗಳೇ ನಮಗೆ ಇನ್ಸ್ಪಿರೇಷನ್ ನಿಮ್ಮ ಲೈಕ್ಗಳೇ ನಮಗೆ ಮೋಟಿವೇಶನ್ ನಿಮ್ಮ ಸೇರ್ ನಿಮ್ಮ ಸಬ್ಸ್ಕ್ರಿಪ್ಷನ್ಗಳೇ ನಮಗೆ ಒಂದು ಸ್ಪಿರಿಟ್ ಸೊ ಇದೇ ತರನಾಗಿ ನಾವು ಇನ್ನಷ್ಟು ವಿಡಿಯೋಗಳನ್ನು ಹಾಕಬೇಕು ಅಂತಕ್ಕಂಥ ಯೋಜನೆಯೂ ಕೂಡ ನಮ್ಮಲ್ಲಿದೆ ಲಾಸ್ಟ್ ಕ್ವಶನ್ ದ ಜಾಸ್ ಪ್ಲೇಯರ್ ಈಸ್ ನೋ ಲಾಂಗರ್ ಅ ಮ್ಯಾನ್ ವೆನ್ ಹೀ ಡಸ್ ನಾಟ್ ಡ್ರೆಸ್ ನೀಟ್ಲಿ ಟರ್ನ್ಸ್ ಹೀಸ್ ಹೆಡ್ ಡೌನ್ ಸ್ಟಾರ್ಟ್ ಪ್ಲೇಯಿಂಗ್ ಹೀ ಸಕ್ಸಫೋನ್ ಸ್ಟ್ಯಾಂಡ್ಸ್ ಬಿಸೈಡ್ ದ ರೋಡ್ ವಿತ್ ಕ್ಲೋಸ್ಡ್ ಐಸ್ ಅಂತ ಇದೆ ಸೊ ಟ್ವೆಲ್ತದಲ್ಲಿ ಬಂದ್ಬಿಟ್ಟು ಆಪ್ಷನ್ ಸಿ ಸ್ಟಾರ್ಟ್ಸ್ ಪ್ಲೇಯಿಂಗ್ ಹೀ ಸಕ್ಸಫೋನ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಹೋಪ್ ವಿದ್ಯಾರ್ಥಿಗಳೇ ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಜಾಸ್ ಪೋಯಮ್ ಟು ಅಂತಕ್ಕಂಥ ಪದ್ಯದ 12 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನೋಡಿದ್ದೀವಿ ಸೊ ನನಗಂತೂ ಗ್ಯಾರಂಟಿ ಇದೆ ಈ ಒಂದು ಪದ್ಯದಿಂದ ಬರ್ತಕ್ಕಂಥ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದ್ದು ಇಲ್ಲಿ ನಾವು ನಿಮಗೆ ಕೊಟ್ಟಿದ್ದೀವಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೆ ಶೇರ್ ಮಾಡಲು ಮರೆಯದಿರಿ ಮತ್ತೆ ಸಿಗುವ ಹೊಸ ಪಾಠಗಳಲ್ಲಿ